ನಾವು ಸಪೋರ್ಟ್ ಮಾಡಕ್ಕಾಗಲ್ಲ, ಆತ್ಮಸಾಕ್ಷಿ ಇರ್ತದೆ, ನಮಗೂ ಆತ್ಮಸಾಕ್ಷಿ ಇರ್ತದೆ. ಎಲ್ಲಕ್ಕಿಂತ ಮುಂಚಿತ ಕೋರ್ಟ್ ಆದೇಶ, ಪೊಲೀಸು, ಕಾನೂನು ಕಿನ್ನ ಮನುಷ್ಯತ್ವ, ಧರ್ಮ, ಆತ್ಮಸಾಕ್ಷಿ ಎಲ್ಲ ಇರ್ತದಲ್ಲ. ನಾವೆಲ್ಲ ಮಠದಲ್ಲಿ ಓದಿದ್ದು, ಸಿದ್ಧಗಂಗಾ ಮಠದಲ್ಲಿ ಓದಿದ್ದು, ಈ ಸ್ವಾಮಿಗಳು ಐದುವರೆಗೆ ಇಂಗ್ಲಿಷ್ ಪಾಠ ಮಾಡೋದು. 37 ವರ್ಷದಿಂದ ಎಲ್ಲೂ ನಾವು ಆ ಕಡೆ ಈ ಕಡೆ ಹೋದ ದಿನಗಳು ಪ್ರತಿ ವರ್ಷ ಅಲ್ಲಿ ಬುಕ್ಸ್ ಕೊಡಕ್ಕೆ ಹೋಗ್ತೀನಿ. ಸ್ವಾಮೀಜಿಯವ್ರಿಗೆ ಒಳ್ಳೆ ಆಶೀರ್ವಾದ ಇದೆ. ಅವರೇ ಇಂಗ್ಲಿಷ್ ಮಾಡೋದಾ? ಐದುವರೆಗೆ ಇಂಗ್ಲಿಷ್ ಪಾಠ ಸ್ಟಾರ್ಟ್ ಮಾಡೋದು. ಅಲ್ಲಿಂದ ಬಂದು ಅವ್ರನ್ನ ಬೇಸಿಕಲಿ ಎಸ್ ಎಲ್ ಸಿ ವರೆಗೂ ನಮ್ಮೂರು ಬರ್ತಿರೋ ಅವರು. ಈಗಿನ ಕಾಲದಲ್ಲಿ ದೇವರ ದರ್ಶನ ಮಾಡಬೇಕು ಅಂತ ಅಂಟಲ್ಲ. ಬಟ್ ನಾನು ಹುಡುಗಿಯಾಗೆ ಸರ್ ಬನ್ನಿ ಇಲ್ಲೇ ಸರ್ ಮೊಬೈಲ್ ನಮಸ್ಕಾರ. ಹೆತ್ತ ತಾಯಿ ಸೇವೆ ಮಾಡೋದು, ಗೋ ಸೇವೆ ಮಾಡೋದು ಎರಡೂ ಒಂದೇ. ನಾನೇನು ಮಾಡ್ತಾಯಿದ್ದೀನಿ ಅದು ನನ್ನ ಕರ್ತವ್ಯ, ಮತ್ತು ಅದು ಪ್ರತಿಯೊಬ್ಬ ಭಾರತೀಯ ಮಾಡಬೇಕಾಗಿರೋದು ಕೆಲಸ. ಸತ್ಯಂ ಶಿವಂ ಸುಂದರಂ ಗಾವು ವಿಶ್ವಸ್ಯ ಮಾತರ. ಭಾರತ ಕೃಷಿ ಪ್ರಧಾನ ದೇಶ, ಕೃಷಿಯ ಮೂಲಾಧಾರ ಗೋವು. ತಾಯಿ ಹಾಲು ಕೆಲಕಾಲ, ಗೋವಿನ ಹಾಲು ಚಿರಕಾಲ. ತುರು ಮತ್ತು ಕರು ಇರದ ಅವರು ನರಕ ಎಂದರು ಪುರಂದರು. ನಾವು ಗೋವುಗಳನ್ನು ಪಾಲಿಸುತ್ತಿಲ್ಲ, ಗೋವುಗಳೇ ನಮ್ಮನ್ನು ಪಾಲಿಸುತ್ತಿದೆ. ಗೋವು ಸಂಸ್ಕೃತಿ ಕ್ಷೀರ ಕನ್ನಡ, ಮೊದಲಾಗಿ ಉಳಿಸೋಣ ಸಂಸ್ಕೃತಿ, ತಾನಾಗಿ ಉಳಿಯತ್ತೆ ಕನ್ನಡತನ. ಹಸುವೆ ಸತ್ಯ, ಹಾಲೇ ನಿತ್ಯ, ಉಳಿಸದಿದ್ರೆ ನಾವೇ ಮಿಥ್ಯ. ತಾಯಿ ಹಾಲು ಜೀವಾಮೃತ, ಗೋವಿನ ಹಾಲು ಪಂಚಾಮೃತ. ಅಮ್ಮ ಕೊಡೋದು ನಡೆಯವರೆಗೂ, ಅಂಬ ಕೊಡೋದು ಕಡೆಯವರೆಗೂ. ಸ್ವರಾಜ್ಕ್ಕಿಂತಲೂ ಮಿಗಿಲು ಗೋ ಸಂತತಿ ಉಳಿವು. ನಮಗೆ ರಾಜಕೀಯ ಬೇಡ, ಬೇಕಾಗಿರೋದು ಮುಂದಿನ ಮಕ್ಕಳ ಜೀವಾಮೃತ. ಗೋವಿನಿಂದಲೇ ಅನ್ನಭಾಗ್ಯ, ಗೋವಿನಿಂದಲೇ ಕ್ಷೀರಭಾಗ್ಯ, ಗೋವಿನಿಂದಲೇ ನಾಡಿಗೆ ಸಕಲ ಸೌಭಾಗ್ಯ. ಗೋವಿಗೆ ಮಾತ್ರ ಹತ್ಯಾಭಾಗ್ಯ, ಇದು ಯಾವ ದೌರ್ಭಾಗ್ಯ? ಬೇಡ ಬೇಡ. ಗೋ ಹತ್ಯೆಗೆ ಸಮರ್ಥನೆಗಳು, ಕಾರಣಗಳು, ಪ್ರಚೋದನೆಗಳು. ಜನನಿ ನಂತರ ಜಗದಲ್ಲಿ ಹಸುವೆ ಅಮ್ಮ, ಮಾತು ಆಡದ ಮಾತೆ ಕಾಪಾಡೋಣ. ನೀನು ಯಾವ ಧರ್ಮ, ನೀನು ಯಾವ ಜಾತಿ, ನಿಂದು ಯಾವ ಕುಲ ಎಂದು ಕೇಳದೆ ತನ್ನ ಕಂದ ಕರುವಿಗಾಗಿ ಮೀಸಲಿಟ್ಟ ಹಾಲನ್ನು ಬಸಿದು ನಮಗೆ ಎಲ್ಲ ನೀಡುತ್ತದೆ.
ಇಂತಹ ಗೋಮಾತೆಗೆ ಅದರ ಹಾಲನ್ನು ಕುಡಿಯುವ ಪ್ರತಿಯೊಬ್ಬ ಮನುಷ್ಯನು ಋಣಿಯಾಗಿರಬೇಕು. ನಮ್ಮ ದೇಶದ ರೈತ ಮತ್ತು ಗೋವಿನ ಸಂಬಂಧ ರಾಮಾಯಣದ ಶ್ರೀರಾಮ ಮತ್ತು ಹನುಮನ್ ಸಂಬಂಧವಿದ್ದಂತೆ ರೈಯ ಮತ್ತು ಗೋ ಇವರಿಬ್ಬರನ್ನು ಗೌರವಿಸಿ ಆರಾಧಿಸಿ ಪೂಜಿಸಿ ನಮ್ಮ ದೇಶದಲ್ಲಿ ನೆಮ್ಮದಿಯಾಗಿ ಜೀವಿಸಲು ಅವಕಾಶ ಮಾಡಿಕೊಟ್ರೆ ಅದಕ್ಕಿಂತ ದೊಡ್ಡದಾದ ಭಾಗ್ಯ ನಮ್ಮ ದೇಶಕ್ಕೆ ಬೇರೆ ಒಂದು ಇಲ್ಲ. ನಮ್ಮ ಧರ್ಮ ಸರ್ವೇ ಜನ ಸುಖಿನೋ ಭವಂತು ಎಂಬ ವಿಶ್ವಮಂತ್ರ ಹೇಳುತ್ತದೆ. ಆ ಸರ್ವೇ ಜನಗಳಿಗೆ ಜೀವಾಮೃತದಂಥ ಹಾಲನ್ನು ನೀಡುವ ತಾಯಿ ಸಮಾನದ ಗೋಮಾತೆಯು ನಮ್ಮಂತೆ ಸುಖವಾಗಿರಬೇಕಲ್ವೇ? ಭಾರತವು ಒಂದು ಸಾಂಸ್ಕೃತಿಕ ರಾಷ್ಟ್ರ. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಗೋವಿನ ಮಾತೆಯ ಸ್ಥಾನದಲ್ಲಿ ಪೂಜಿಸುತ್ತೀವಿ, ಆರಾಧಿಸುತ್ತೀವಿ. ವೇದಗಳಲ್ಲಿ ಉಲ್ಲೇಖವಾಗಿವೆ, ಗೋವುಗಳಲ್ಲಿ ದೇವತೆಗಳು ಆವಾಸವಾಗಿರುತ್ತಾರೆ. ಗೋವು ನಮ್ಮ ಸಂಪತ್ತು, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳ ಸಂಕೇತ. ಹೇಗೆ ವೃಕ್ಷವು ನಮಗೆ ಫಲವನ್ನು ನೀಡುತ್ತದೆ, ನದಿ ಜೀವನಿಗೆ ಆಧಾರವಾಗಿರುವ ನೀರನ್ನು ಕರುಣಿಸುತ್ತದೆ, ಅದೇ ರೀತಿ ಗೋವು ನಮಗೆ ಅತಿ ಪರಿಶುದ್ಧವಾದ ಹಾಲನ್ನು ನೀಡುತ್ತದೆ. ಆ ಹಾಲಿನ ಮೇಲೆ ತನ್ನ ಪುಟ್ಟ ಕಂದನ ಅಧಿಕಾರ ಇದ್ದರೂ ಯಾವ ಫಲಾಪೇಕ್ಷೆಯನ್ನು ಬಯಸ್ತದೆ ನಿಸ್ವಾರ್ಥವಾಗಿ ನೀಡುತ್ತದೆ. ರಾಮ ಮತ್ತು ಕೃಷ್ಣ ಜಗತ್ತಿಗೆ ವಸುಧೈವ ಕುಟುಂಬಕಂ ಸಂದೇಶವನ್ನು ಸಾರಿದ್ದಾರೆ. ಭಗವಾನ್ ಮಹಾವೀರ್ ಜೀವಿಸು ಹಾಗೂ ಜೀವಿಸಿಲು ಬಿಡು ಎಂಬ ಅತ್ಯಂತ ಸ್ವಾರಸ್ಯಕರವಾದ ಸಂದೇಶವನ್ನು ಸಾರಿದರು. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಮಗೆ ಅಹಿಂಸೆಯ ಪಾಠವನ್ನು ಕಲಿಸಿದರು. ವೈಜ್ಞಾನಿಕವಾಗಿ ಇದು ಸಾಬೀತವಾಗಿದೆ. ಸಸಿ ಆಹಾರವು ಅತ್ಯಂತ ಪುಷ್ಟಿಕರವಾದ ಆಹಾರ. ಇಂದು ಮನುಷ್ಯನು ತನ್ನ ವಿಕೃತ ಮನೋಭಾವದಿಂದ ತನ್ನ ಸ್ವಾರ್ಥಕ್ಕಾಗಿ ಗೋ ಹತ್ಯೆಯಂತಹ ಘೋರ ಪಾಪವನ್ನು ಮಾಡುತ್ತಿದ್ದಾನೆ. ಯಾವಾಗ ನಾವು ನಮ್ಮ ಸಂಸ್ಕೃತಿನ, ನಮ್ಮ ಆಚಾರ ವಿಚಾರಗಳನ್ನು ನಮ್ಮಿಂದ ದೂರ ಮಾಡಿದೀವೋ ನಮ್ಮಲ್ಲಿ ವಿಕೃತ ಮನೋಭಾವಗಳು ಬೆಳೆಯಲು ಪ್ರಾರಂಭವಾಗುತ್ತದೆ. ನನ್ನ ಒಂದು ನೋವಿನ ಮಾತನ್ನ ನೀವೆಲ್ಲರೂ ಕಿವಿಕೊಟ್ಟು ಕೇಳಿ. ಅದೇನೆಂದರೆ, ನಮ್ಮ ದೇಶವನ್ನು ರಕ್ಷಿಸಬೇಕಾದ್ರೆ ಪ್ರತಿಯೊಬ್ಬರೂ ನಮ್ಮ ಸಂಸ್ಕೃತಿನ ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲೇಬೇಕು. ಗಾವು ವಿಶ್ವಸ್ಯ ಮಾತರ, ವಂದೇ ಗೋ ಭಾರತಂ.